Ezekiel. E lá naquela época, sexo não se aceita, sabia como eu. Como se saia sexualmente, mas dá por isso que eu estou a falar do material, por isso que eu estou a falar. Só a vida que eu ia me dar para te mudar. Agora, se eu souber como eu vou estar, não é o que está me chamando para te mudar. Nível 23, a luz. Bem, a gente tem que não, não quero ver para ele aqui, né? Não, não quero ver tudo no arte, instinto. Não, não quero ver tudo, não quero ver tudo no arte, instinto. ಪ್ರಾಣಿ ಭಯ ಕೊಡುವುದನ್ನು ನಿಲ್ಲಿಸಲಿಲ್ಲ. ಎಲ್ಲ ಬಾಯಿಸ್ತಾರೋ ಪ್ರತಿ ದಿವಸ
ಹೋಗು ಬಿಡುವುದು ನೀರು ಬಿಟ್ಟದ್ದು ತಿನ್ನುವುದನ್ನು ಸಿಕ್ಕಾ ಬಟ್ಟೆ ತಿನ್ಬೇಡ. ಎಂತಿದ್ದೆ ನೀನ್ ತಿನ್ನುವ ಆಹಾರದಿಂದ ದೇವರಿಗೆ ಸಮರ್ಪಣೆ ಮಾಡಿದ್ದೇನೆ. ನೀನು ಮಾಂಸ ತಿನ್ನ ದೇವರು ದೇವರು ವೆಜಿಟೇರಿಯನ್ಸ್ ವೆಜಿಟೇರಿಯನ್ ನಾನು ವಿಚಾರಿಸಿದ ಎಲ್ಲ ಸರ್ವ ಭಕ್ಷಣ ನಿನ್ನ ಆಹಾರ ನಿನ್ನ ದೇವಿಯ ಆಹಾರ ನೀನು ಮಾಂಸ ತಿನ್ನುವುದಿದ್ರೆ ದೇವರೇ ನೀನು ಪ್ರಸಾದ ಅಂತ ತಿಂತೇನೆ ತಿನ್ನು ಸ್ವಚ್ಛವಾಗಿದ್ದೇನೆ. ಪ್ರತಿಯೊಂದರಲ್ಲಿ ನಿಯಂತ್ರಣ ಬೇಕು ಅಂತಂದ್ರೆ ನಾವು ಹೇಳು ಮದ್ಯ ಸೇವ ಮದ್ಯಪಾನ ಮಾಡಬಹುದು ಮಾಡಬಾರದು ನೋಡಪ್ಪ ನೀವು ಅಧ್ಯಯನ ಮಾಡುವುದಾದ್ರೆ ಮಾಡಬೇಡ. ಆದ್ರೆ ನಿಮ್ಮ ಕ್ಷತ್ರಿಯರಿಗೆ ಮದ್ಯಪಾನ ಹೋಗ್ತಿದ್ರು ಯಾಕಂದ್ರೆ ಮಾಡಬೇಕು ಯುದ್ಧದಲ್ಲಿ ಕ್ಷತ್ರಿಯರು ಮದ್ಯಪಾನ ಮಾಡಬಹುದು. ಚೀನ ದುಡ್ಡೆ ಮಾಡತಕ್ಕಂತ ಜನ ಕೃಷಿ ಕೆಲಸ ಮಾಡತಕ್ಕಂತ ಜನ ಮದ್ಯಪಾನ ಮಾಡಬಹುದು. ಆದ್ರೆ ಮದ್ಯಪಾನ ಮಾಡುವುದೇ ಸರ್ವತ್ರ ಬಿಡುತ್ತೆ ಯಾರು ಬಿಡುವುದಿಲ್ಲ. ನಾವೇನಂತೇವೆ ಅಂದ್ರೆ ಮದ್ಯಪಾನ ಮಾಡದೆ ಇರುವುದು ಒಳ್ಳೆ ಮಾಡುವುದೇ ಆದರೂ ಒಂದು ನಿಯಂತ್ರಣ ಇಟ್ಟುಕೊಂಡು ಮಾಡಿ ಇಪ್ಪತ್ನಾಲ್ಕು ಕುಡಿದು ರಸ್ತೆ ಬದಲು ಜಗತ್ತಿನಲ್ಲಿ ಬೇಡಬೇಡ ಅಷ್ಟೇ. ರಸ್ತೆ ಯಾವುದು ಚರಂಡಿ ಯಾವುದು ಒಂದು ಗೊತ್ತಾಗದೆ ಎಡಗಾಲು ಯಾವುದು ತಪ್ಪು ಇರುತ್ತೆ. ಆದ್ರೆ ಎಡಗಾಲು ತಪ್ಪು ಯಾವುದು ಬಲಗಾಲು ತಪ್ಪು ಯಾವುದು ಗೊತ್ತಾಗದೆ ಎಡಗಾಲು ಯಾವುದು ಬಲಗಾಲು ಯಾವುದು ಅಂತ ಗೊತ್ತಾಗದೆ ತನ್ನ ಮನೆ ಯಾವುದು ಇನ್ನೊಬ್ಬರ ಮನೆ ಯಾವುದು ಅಂತ ಗೊತ್ತಾಗದೆ ತನ್ನ ಹೆಂಡತಿ ಯಾರು ಇನ್ನೊಬ್ಬರ ಹೆಂಡತಿ ಯಾರು ಅಂತ ಗೊತ್ತಾಗದ ಸ್ಥಿತಿ ಬರುವವರೆಗೆ ಉಳಿಬೇಡ. ಯಾವುದನ್ನೇ ಆದರೂ ಒಂದು ನಿಯಂತ್ರಣದಲ್ಲಿ ಇಟ್ಟುಕೋ. ಇದು ನಮ್ಮ ಕೆಲಸ ಶಾಸ್ತ್ರಕಾರ ಎಷ್ಟು ಪ್ರಾಕ್ಟಿಕಲ್ ಆಗಿದ್ರೆ ಒಬ್ಬ ಮನುಷ್ಯ ಅವರು ಕ್ಷತ್ರಿಯ ಆಗಿದ್ರೆ ನೀನು ಕುಡಿ. ಇವತ್ತು ಆರ್ಮಿ ಸರ್ವಿಸ್ ಇರುವವರಿಗೆ ಕಂಪಲ್ಸರಿ ಆಗಿ ಮಧ್ಯ ವಾಪಸ್ಸನ್ನು ಕೊಡ್ತಾರೆ ಸರ್ಕಾರ. ಯಾಕಂದ್ರೆ ಯುದ್ಧ ಮಾಡಬೇಕಾಗಿದ್ರೆ ಇದು ಅಗತ್ಯ. ಹಿಂದೆ ಶಾಸ್ತ್ರಕಾರ ನೀವು ನಿಜವಾಗಿ ಹೋರಾಟಗಾರರಾಗಿದ್ರೆ ಮದ್ಯಪಾನ ಮಾಡ ಅಥವಾ ತೋಟದಲ್ಲಿ ದುಡಿಯೋಣ ಗದ್ದೆಯಲ್ಲಿ ಸೃಷ್ಟಿ ಶ್ರಮಿಸಬೇಕಾಗುವ ಮದ್ಯಪಾನ ಮಾಡ. ಆದರೆ ಅದೇ ಆಗಿಲ್ಲ. ಪ್ರತಿಯೊಂದಕ್ಕೂ ಒಂದು ಅದಕ್ಕೋಸ್ಕರ ಸೂಕ್ತವಾಗಿ ಎತ್ತಿದ್ದೇನೆ. ಮದ್ಯವನ್ನ ದೇವರಿಗೆ ಸಮರ್ಪಿಸುವುದಕ್ಕೋಸ್ಕರ ಒಂದು ಪೂಜಾ ವಿಧಾನ ಎತ್ತಿದ್ದೇನೆ. ಏನು ಮಾಡಿದ್ರು ಅದು ಭಗವಂತನಿಗೆ ಅರ್ಪಿಸುವ ದೇವರ ಪ್ರಸಾದ ಅಂತ ಸ್ವೀಕಾರ. ಅದರ ಒಂದು ನಿಯಂತ್ರಣ ಯಾವಾಗ ಏನ್ ಮಾಡಬೇಕು ದೇವರ ಇಲ್ಲದಿದ್ರೆ ಉಳಿದಾರೆ ಇರೋದು ಯಾವ ನಿಯಂತ್ರಣವೂ ಇಲ್ಲ. ಹೀಗೆ ನೀವು ನಿಯಂತ್ರಣ ತಪ್ಪಿ ಮಾಡಬೇಡ ಅಂತ ನಾನು ಹೇಳ್ತೇವೆ ಹೊರತು ಏನನ್ನು ಮಾಡು ಮಾಡಬೇಡ ಅಂತ ನಾವು ಹೇಳುವುದಿಲ್ಲ ಅಂತ. ಅದು ಅವರವರ ಇನ್ಸ್ಟಿಂಕ್ಟ್ ಸ್ವಭಾವ ನೀಚರು ಅವರ ರೂಢಿ ಬಳಕೆಗೆ ಸಂಬಂಧಪಟ್ಟದ್ದು. ಅದಕ್ಕೋಸ್ಕರ ಅಂದರೆ ನಮಗೆ ಬೇಕಾಗಿರತಕ್ಕಂಥದ್ದು ಏನು ಅಂದ್ರೆ ನೀವೇನು ಮಾಡಿದ್ದೆ ಇತ್ತಲ್ಲ ಅದರ ಬಗ್ಗೆ ನಿನ್ನ ಮಾನಸಿಕ ಸ್ಥಿತಿ ಏನಿದೆ. ಎಷ್ಟು ಇಂದ್ರಿಯ ಮನಸ್ಸ ನಿಯಮ್ಯ ಎಲ್ಲ ಇಂದ್ರಿಯಗಳ ಕಡಿಮೆ ಮನಸ್ಸು ಅದು ಎಲ್ಲ ಇದೆ. ಮೊದಲಿನ ಕರ್ಮಯೋಗ ಯಾವ ಕರ್ಮವನ್ನಾದರೂ ಅದು ಯೋಗವಾಗಿ ಮಾಡಿ ಅದರ ಜ್ಞಾನಕ್ಕೆ ಪೂರಕವಾಗಿ ಮಾಡಿ. ಹಿಂದೆ ಇದೆ ನಮಗೆ ಒಂದು ಆಶ್ರಮ ಪದ್ಧತಿ ಇನ್ನೊಂದು ವರ್ಣ ಪದ್ಧತಿ. ವರ್ಣ ಪದ್ಧತಿ ಇದ್ರೆ ಸ್ವಭಾವಕ್ಕೆ ಅನುಗುಣವಾದಂತಹ ಕ್ರಿಯೆಯನ್ನು ಮಾಡುವುದು ಅಂತ ಅಷ್ಟೇ. ಅದರ ಬಗ್ಗೆ ಮುಂದಕ್ಕೆ ಇಟ್ಟೇನ್ ಪದ್ಧತಿ ಚಾತುರ್ವರ್ಣ ಮಯ ಸೃಷ್ಟಿ ಅದರ ಪೂರ್ಣ ವಿವರವನ್ನು ಚತುರ್ವರ್ಣ ಅಂದ್ರೆ ಏನು ಯಾಕಂದ್ರೆ ಬಹಳ ಒಂದರ ಇವತ್ತು ಜನರಿಗೆ ಗೊತ್ತಾಗಿರಿಸಿದಂತಹ ಸಂಗತಿ ಅದು. ವರ್ಣ ಪದ್ಧತಿಯನ್ನ ಈ ದೇಶ ವರ್ಣ ಪದ್ಧತಿಯನ್ನು ಆಚರಣೆಗೆ ತಂದಿದ್ದರಿಂದಲೇ ಈ ದೇಶದಲ್ಲಿ ಆದರೂ ಅಂತಗಳು ಆಯಿತು ಅಂತ ಹೇಳಿದಂತೆ ಪ್ರವಾದ ಇವತ್ತು ಕೇಳಿ ಬರ್ತಾ ಇದೆ. ಅದು ನಿಜವಾಗಿ ವರ್ಣ ಪದ್ಧತಿಯ ವ್ಯವಸ್ಥೆ ಏನು ಮತ್ತು ಬಾಲ್ಯದಲ್ಲಿ ಸಂಶಯ ವರ್ಣ ಪದ್ಧತಿಯನ್ನು ನಾವೇ ಸೃಷ್ಟಿ ಮಾಡಿದ್ದು ಅಂತಾನೆ ಕೃಷ್ಣ. ಹಾಗಾದ್ರೆ ಕೃಷ್ಣನಿಗೆ ಭಾರತದಲ್ಲಿ ಮಾತ್ರ ಜನ ಇರೋದು ಗೊತ್ತಿತ್ತು. ಅವರಿಗೆ ರಷ್ಯಾದಲ್ಲಿ ಜನ ಇರೋದು ಗೊತ್ತಿರಲಿಲ್ಲ. ಅಲ್ಲೆಲ್ಲ ಯಾಕೆ ವರ್ಣ ಪದ್ಧತಿ ಇಲ್ಲ ನಿಮ್ಮ ದೇವರಿಗೆ ಭಾರತ ಮಾತ್ರ ಪ್ರಪಂಚವು ಏನಿರೋ ದೊಡ್ಡ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳು ಎಷ್ಟು ದೊಡ್ಡ ಪ್ರಶ್ನೆಗಳು ಅಂತ ಆ ಶ್ಲೋಕದ ಅಂತ ಹೇಳಿದ್ರೆ ಗೊತ್ತಾಯ್ತು ಗೊತ್ತಿಲ್ಲ ವಿಷಯ. ನೀವು ತೀರಾ ಬಾಲಿಷವಾದ ಎಷ್ಟು ನಕೋ ಆ ಶ್ಲೋಕ ಅಂತ ಆದ್ರೆ ಇಂಥ ಪ್ರಶ್ನೆಗಳನ್ನು ಮಾಡಿದವ ರಾಜಕೀಯ ನಾವು ಇಷ್ಟೋ ಸ್ಪಿರಿಟ್ ತಗೊಳ್ಳದೆ ಮಕ್ಕಳಾಗೆ ಪ್ರಶ್ನೆ ಮಾಡಿಬಿಟ್ಟಿರಲ್ಲ ಅಂತ ಅಷ್ಟು ಚೆನ್ನಾಗಿದೆ ಆ ಶ್ಲೋಕ. ಅದನ್ನು ಮಾತಾಡೋಣ. ಅಂದ್ರೆ ಪೂರ್ಣ ಸಿಸ್ಟಮ್ ಅಂತಂದ್ರೆ ಒಬ್ಬ ಮಗುವಿನ ಸಹಜವಾದ ಸ್ವಭಾವ ಏನು ಅದಕ್ಕೆ ತಕ್ಕಂತೆ ಅದನ್ನು ಬಳಸುವುದು ಇದು ಒಳ್ಳೆ ಸಿಸ್ಟಮ್. ಅದರ ಏನಿನ ಆಸಕ್ತಿ ಕಟ್ಟಕಂತೆ ಬೆಳೆಸುವುದು ಆಶ್ರಮ ಸಿಸ್ಟಮ್. ಅದರ ಸ್ವಭಾವಕ್ಕೆ ತಕ್ಕಂತೆ ಬೆಳೆಸುವುದು ಒಳ್ಳೆ ಸಿಸ್ಟಮ್. ಅದರ ಏನಿನ ಸ್ವಭಾವಕ್ಕೆ ತಕ್ಕಂತೆ ಸಹಜವಾಗಿ ನೋಡಿ ಒಂದು ಮಗುವಿಗೆ ಬಾಲ್ಯದಲ್ಲಿ ಅದರ ಸ್ವಭಾವವನ್ನು ಸ್ಟಡಿ ಮಾಡುತ್ತದೆ ಆಸಕ್ತಿ ಮಕ್ಕಳಿಗೊಂದೊಂದು ಆಸಕ್ತಿ ಇರುತ್ತೆ. ನೀವು ನೋಡಿದ್ರಿ ಕೆಲವು ಮಕ್ಕಳಿಗೆ ಬಾಲ್ಯದಿದ್ದರೆ ಸಂಗೀತದಲ್ಲಿ ಆಸಕ್ತಿ ಯಾವ ರಾಗದಲ್ಲಿ ಹಾಡ್ತಾರೆ. ಹತ್ತು ವರ್ಷ ಪ್ರಾಕ್ಟೀಸ್ ಮಾಡಿದವರು ಯಾರಿಗೆ ಬರೋದಾಗ ಹಾಡ್ತಾರೆ ಶ್ರುತಿ ತಪ್ಪದೆ ಮಾಡ್ತಾರೆ. ಕೆಲವು ಚಿತ್ರದಲ್ಲಿ ಆಸಕ್ತಿ
ಎರಡನೇ ಕೊಡಿ ಕೆಲವು ರಾಮಾನುಜನ ಗಣಿತದಲ್ಲಿ ಪುರುಷ ಭಾಸ ಕೆಲವೇ ಸಾಹಿತ್ಯದಲ್ಲಿ ಈ ಒಬ್ಬೊಬ್ಬರು ಒಂದೊಂದು ಉದ್ದೇಶ ಇರುತ್ತಾರೆ. ಶಿವಧರ್ಮ ಸಹಜವಾಗಿರತಕ್ಕಂಥ ಆಸಕ್ತಿ ಅಂದ್ರೆ ಅದು ಪರಿಸರದಿಂದ ಬಂದದ್ದಲ್ಲ ಅಥವಾ ಜೀವಿಸಿದ ಬಂದದ್ದಲ್ಲ. ತಂದೆ ತಾಯಿಗಿರದೇ ಇದ್ದರೆ ಜನ್ಮದಲ್ಲಿ ಕೆಲವು ಸ್ವಭಾವಕ್ಕ ತಂದೆಗೆ ಆಗಲಿಕ್ಕೆ ಬರೋದಿಲ್ಲ, ತಾಯಿಗೆ ಆಗಲಿಕ್ಕೆ ಬರೋದಿಲ್ಲ. ಈ ಹುಡುಗ ಅಥವಾ ಹುಡುಗಿ ಮಗು ಪೂರ್ವಕ್ಷದ ಮಗು ಯಾವ ಕೃಷ್ಣವಾದ ರಾಮನ ಶುದ್ಧಿಬದ್ಧವಾಗಿ ಮಾಡುತ್ತೆ ಅಂದ್ರೆ ಅದೊಂದು ಜೀವ ಸ್ವಭಾವಕ್ಕ ಅದು ಜೀವಿಸಲ್ಲ. ಆಮೇಲೆ ತಂದೆಗೆ ಒಬ್ಬರು ಆಗಿರಲಿಲ್ಲ ಇದಾಗುತ್ತೆ ಅಂತಂದ್ರೆ ದಟ್ ಈಸ್ ಸಮಥಿಂಗ್ ಸಿಗಿದ್ರೆ ಜೀವಿಸಲ್ಲ. ಪರಿಸರ ಸಿಗುತ್ತೆ ಪರಿಸರ ಇರುವುದಿಲ್ಲ ಅಂದ್ರೆ ಅವರು ಇದ್ದು ಅದರ ಜೀವನ ಏನು ಅನ್ನೋದನ್ನು ಗುರುತಿಸುತ್ತೆ. ಜೀವನ ಸ್ವಭಾವ ಅಂತ ಹೇಳಿದ್ರೆ ಸ್ವಭಾವಕ್ಕಿಂತ ಪ್ರಭಾವ ಈಗ ಮುಖ್ಯವಾಗಿರ್ತದೆ. ಅದರ ಸ್ವಭಾವಕ್ಕೆ ಅದು ಬಂದ ಆ ಜೀವಕ್ಕೆ ಏನು ಸ್ವಭಾವವೋ ಆ ಸ್ವಭಾವವನ್ನು ಬೆಲೆ ಕೊಡುತ್ತೆ. ಅದು ನಮ್ಮ ಊರಿನಲ್ಲಿ ಒಬ್ಬ ಹುಡುಗರನ್ನ ಒಬ್ಬ ತಂದೆ ಕರ್ಕೊಂಡು ಬಂದಿದ್ದಲ್ಲ ಮಾತ್ರ ಸುಮಾರು 10-15 ವರ್ಷ ಹುಡುಗ ಅವ್ರ ತಂದೆ ಬ್ಯಾಂಕಿನಲ್ಲಿ ಎಂಪ್ಲಾಯಿ ಅವರಿಗೆ ಸಂಸ್ಕೃತ ಗೊತ್ತಿಲ್ಲ, ಪುರಾಣಗಳನ್ನು ಓದಿಲ್ಲ, ಏನೂ ಗೊತ್ತಿಲ್ಲ. ಒಬ್ಬ ಪ್ರಾಮಾಣಿಕ ಮನುಷ್ಯ ಒಳ್ಳೆಯ ಮನುಷ್ಯ ಸಜ್ಜ ಅದರ ಶಾಸ್ತ್ರ ಓದವರ ಸಂಸ್ಕೃತ ಓದುವಲ್ಲ ಪುರಾಣ ಓದಿದವರ ಸಿಕ್ಕಾಮನ್ನು ಸಿಕ್ಕಾಮತ್ತೆ ಹೇಳಿ ನಾಟಕ ಹೇಳಿ ಈ ಮಗ 10-12 ವರ್ಷ ಅವರ ಅಪ್ಪ ನನಗೆ ಭಾಗವತದ ಪುಸ್ತಕ ತಂದು ಕೊಡಿ, ನನಗೆ ಮಹಾಭಾರತದ ಪುಸ್ತಕ ತಂದು ಕೊಡಿ, ನಾನು ಓದಬೇಕು ಅಂತ ಹೇಳ್ತಾರೆ. ಒಳ್ಳೆಯ ಕೆಲಸ ಏನೋ ಬೇಡ. ಸರಿ, ಒಂದು ಸರ್ತಿ ಹೋಗಿದ್ದೇನೆ ಅನ್ಬೋದು, ಯೋಚನೆ ಮಾಡಿ. ಅದರ ನಂತರ ಒಂದೇ ಸರ್ತಿಯನ್ನು ಯಾವ ಪುಸ್ತಕವನ್ನು ಎರಡನೇ ಓದಿಲ್ಲ, ಮಹಾಭಾರತ ಓದಿದ್ದಾರೆ. ಭಾಗವತ ಒಂದು ಸರ್ತಿ ಇದೆ, ಸಂಸ್ಕೃತ ತಂಡ ಕನ್ನಡ ಸಂಸ್ಕೃತ ಬರೋದಲ್ಲ ಹೋಗಿ. ಆದರೆ ಈಗ ನೀವು ಮಹಾಭಾರತದ 1 ಲಕ್ಷ ಶ್ಲೋಕದಲ್ಲಿ ಯಾವ ಭಾಗ ಯಾವ ಸಂಗತಿ ಬೇಕಾದ್ರೆ ಕೇಳಿ. ಭಾಗವತದಲ್ಲಿ ಅತ್ಯಂತ ಅಪೂರ್ವವಾದ ಪ್ರಸಿದ್ಧವಾದ ಯಾವುದು ಸಂಗತಿ ಕೇಳಿ ತಕ್ಷಣ ಎಲ್ಲಿಂದ ಬಂತು ಈ ಪದ್ಧತಿ? ಅವ್ರು ನನ್ನಂತೆ ಧರ್ಮಾಧ ಆಚಾರ್ಯ ಇನ್ನು ಸ್ವಲ್ಪ ಆಶೀರ್ವಾದ ಮಾಡ್ರಿ, ಇವ್ರು ಬೆಳೆದಾಗ 1 ಲಕ್ಷ ಕಾಣ್ತಾ ಇದೆ, ಇವ್ರು ಈ ಪದ್ಧತಿ ಬೆಳೆಯುತ್ತೆ ಆಶೀರ್ವಾದ ಮಾಡಿ ಮನೆ ಕರ್ಕೊಂಡು ಬಂದರು. ಅವ್ರು ಏನ್ ಕಾಲೇಜ್ ಹೇಳ್ತಾರೆ ಆಚಾರ್ಯ ನಮ್ಗೆ ಇವ್ರು ತಿಳಿಯೋದಿಲ್ಲ ಅಂತ ನಾನು ಕೇಳಿದೆ. ವೈವಸ್ಸದ ಒಂದೊಂದು ದಕ್ಷ ಪ್ರಜಾಪತಿಗೆ 8 ಮಕ್ಕಳು ಅಂತ ಕೇಳಿದೆ. ಒಂದು ಸಭೆಯಲ್ಲಿ ಸೇರ್ಕೊಂಡು ಕೇಳಿದ್ರೆ ಮೂತ್ರ ಬರೋರು ಒಬ್ಬರು ಪ್ರಸಿದ್ಧವೇ ಇಲ್ಲ. ವಿಶ್ವದ ಬಂದ್ಮಂತರದಲ್ಲಿ ದಕ್ಷಿಣ ಪ್ರಜಾಪತಿ ಎಷ್ಟು ಮಕ್ಕಳು ಅಂತ ತಲೆ ಹೇಳೋದೇ ನಾನು. ಯಾರ್ಯಾರು ಯಾರ್ಯಾರಿಗೆ ಬದಲಾದ ಎಲ್ಲ ಇಲ್ಲ. ಭಾಗವತ ಪುರಾಣ ಪುಸ್ತಕ ಭಾಗವತ ಭಾಗವತನ ಸಾಕ್ಷಿ ನಮ್ಮ ಮಕ್ಕಳು ಎಷ್ಟು ಮಾಡ್ತಾರೆ ಕೆಲವರಿಗೆ ಅಂತ ಜನಾದ್ಮೇಲೆ ಮಕ್ಕಳಾದ್ರೆ ಮಕ್ಕಳಿಗೆ ಚೆನ್ನಾಗಿ ಲೆಕ್ಕ ಮಾಡ್ತೀನಿ ಅಂತಾರೆ. ವೈವಸ್ವದ ಬಂದ್ಮಂತರದಲ್ಲಿ ದಕ್ಷಿಣ ಪ್ರಜಾಪತಿ ಎಷ್ಟು ಜನ ಮಕ್ಕಳು ಅವ್ರು ಯಾರ್ಯಾರಿಗೆ ಬದಲ ಮಾಡಿಕೊಟ್ಟ ಅವ್ರ ಸಂತಾನೆ ಹೆಂಗೈತು ಅಂತ ಕೇಳಿದ್ರೆ ಇಲ್ಲಿ ಒಂದೇ ಮಾಡಿಕೊಂಡೇ ಸರ್ವಿ ಭಾಗವತ ಓದಿದ್ದ ತಂದೆಯಿಂದ ಜೀವಿಸಲ್ಲ. ತಂದೆ ತಾಯಿಗೆ ಅವರು ಕೆಲವಾದರೆ ಯಾವ ಶಾಸ್ತ್ರ ಓದಿದ್ದಾರೆ ಎಲ್ಲರೂ ಮಾಡ್ತಾರೆ. ಪರಿಸರ ಯಾವ್ದು ಶಾಲೆ ಓದ್ತಾರೆ, ಶಾಲೆ ಅವ್ರಿಗೆ ಎಷ್ಟು ಗೊತ್ತಿಲ್ಲ. ಅವರು ದಕ್ಷ ಪ್ರಜಾಪತಿ ಬಗ್ಗೆ ಎಷ್ಟು ಇದ್ದಾರೆ ಅವರು ವಿದ್ಯಾರ್ಥಿ ಯಾವ ಪರಿಸರದಲ್ಲಿ ಇದ್ರೆ ಖಂಡಿತವಾಗಿ ಇಲ್ಲ. ಜೆನೆಟಿಕ್ ಫೋರ್ಸ್ ಅಲ್ಲ, ಎನ್ವೈರನ್ಮೆಂಟಲ್ ಫೋರ್ಸ್ ಅಲ್ಲ, ಅದು ಹಿಂದಿನ ಜನ್ಮದಿಂದ ಬೆಳೆದುವಂತ ಶಿವ ಸಂಸ್ಕಾರ. ಏನು ಕೇಳಿದ್ರೆ ಪುರಾಣ ಭಾಗವತದಲ್ಲಿ ರಾಮಾಯಣದಲ್ಲಿ ಏನಿದೆ ಯಾವ ಘಟನೆ ಬೇಕಾದ್ರೆ ಕೇಳಿ, ಯೋಚನೆ ಮಾಡಿ ಹೇಳ್ತಾರೆ. ಅದು ಒಂದೇ ಓದಿದ ತಕ್ಷಣ ಇದ್ದವಾಗಿ ಇದ್ದಂತೂ ಜಾಗೃತ ಆಗಿಬಿಟ್ಟೆ. ಅದು ಜಾಗೃತ ಆಗಿರುವಂತೂ ಒಂದು ಇನಿಂಗ್ಸ್ ಆಗಲ್ಲ, ಓದಿ ಬಂದೇ ವಯಸ್ಸು ಆಗಿದ್ದರು ಅದು ಸಿಚಾರ ಆಗುತ್ತೆ. ಇದೇ ವರ್ಣ ಪದ್ಧತಿ. ಅವನ ಸಹಜವಾದ ಸ್ವಭಾವ ಏನು, ಯಾವುದರ ಸಂಸ್ಕಾರವನ್ನು ಒಳಗಿನಿಂದ ಇದೆ ಅದನ್ನು ಬೆಳೆಯಬಹುದು. ಹಾಗೆ ಬೆಳೆಯಗೊಟ್ಟರೆ ಅವನ ಸ್ವಭಾವದಲ್ಲಿ ಅವನನ್ನು ಬೆಳೆಯಗೊಟ್ಟರೆ ಅವನು ಬೆಳೆಯುತ್ತಾನೆ, ಅವನಿಂದ ಸಮಾಜವೂ ಬೆಳೆಯುತ್ತೆ. ಅವನ ಸ್ವಭಾವಕ್ಕೆ ವಿರುದ್ಧವಾಗಿ ನಾವು ಅವನಿಗೆ ಶಿಕ್ಷಣ ಕೊಟ್ಟರೆ ಇವಾಗ ಒಬ್ಬ ಹುಡುಗನಿಗೆ ಕಾನ್ಫಿಡೆನ್ಸ್ ಮೇಲೆ ಆಸಕ್ತಿ ಬರಲ್ಲ, ನೀನು ಲಾಯರ್ ಆಗಬೇಕು, ಯಾಕೆ ನಾನು ಲಾಯರ್ ಅಪ್ಪ ಹೇಳ್ತಾನೆ ಯಾವ್ದು ದೊಡ್ಡದು ಬಟ್ ಅಪ್ಪ ಇರೋದು ಆಗಬೇಕು, ನಾನು ಲಾಯರ್ ನನ್ನ ಪ್ರೊಸ್ಟಿಟ್ಯೂಷನ್ ನಾನು ಡಾಕ್ಟರ್ ಆಗಿದೆ ನನ್ನ ಮಗ ಡಾಕ್ಟರ್ ಆಗುತ್ತೆ ಅವನಿ ಪಾಪ ಡಾಕ್ಟರ್ ಆಗಲಿಕ್ಕೆ ಏನು ಇಷ್ಟ ಇಲ್ಲ ಅದ್ರ ಅರ್ಥ ಬರ್ತಾರೆ. ಅಪ್ಪ ಏನಂತಾರೆ ನನ್ನ ಮಗ ಯಾವ್ದು ಅವ್ರನ್ನ ಆಗಬೇಕು ಆಸಕ್ತಿ
ಸೂಚನೆ ಸಮಾಜದಲ್ಲಿ ನಡೆದಿರುವಂತಹ ತಂದೆ ತಾಯಿ ಅಮ್ಮ ಅಭಿರುಚಿಯನ್ನ ಮಕ್ಕಳ ಮೇಲೆ ಹೇರುತ್ತಾರೆ. ಹಿಂದಿನ ಮಗುವಿನ ವರ್ಣ ಯಾವುದು? ನಾವು ದಿಟ್ಟ ವರ್ಣ ಅಲ್ಲ, ಅವರ ಸ್ವಭಾವ ಏನು, ಅವರು ಯಾವುದನ್ನು ಕಾರ್ಯಕ್ಕೆ ಅದನ್ನು ಬೆಳೆಯಬಹುದು. ಅವರು ಬೆಳೀತಾರೆ, ಇದು ಅವರು ಎಷ್ಟು ಸಬ್ಜೆಕ್ಟ್ ಅಲ್ಲಕ್ಕೆ ಪಾಸ್ ಆಗ್ತಾರೆ. ಅವರಿಗೆ ಇಂಜಿನಿಯರಿಂಗ್ ಸಾಧ್ಯ ಇಲ್ಲ, ಕೆಲವೊಂದಕ್ಕೆ ಇಂಜಿನಿಯರ್ ಅಪ್ಪನ ಬರುವಂತಕ್ಕೆ ಅವರು ಕಟ್ಟಿಸಿದ ಬ್ರಿಡ್ಜ್ಗಳು ಬೇರೆ ಮುರಿದು ಬಿಡ್ತಾರೆ. ಅಪ್ಪನ ಬರುವಂತಕ್ಕೆ ಡಾಕ್ಟರ್ ಅವರು ಮದ್ದು ಕೊಟ್ಟರು, ಪೇಷಂಟ್ ಊಟ ಸಾಯ್ತಾರೆ. ಜನಸಂಖ್ಯಾ ನಿಯಂತ್ರಣಕ್ಕೆ ಉಪಯೋಗ ಆಗ್ತದೆ, ವಿದ್ಯೆಯನ್ನು ಉಪಯೋಗ. ಆದರೆ ನಮ್ಮ ಡಾಕ್ಟರ್ ಆಗಿರ್ತದಾಗ ಇದು ತಪ್ಪು. ಅದು ನಾವು ಜೀವದ ಸ್ವಭಾವಕ್ಕೆ ತಕ್ಕಂತೆ ಅದನ್ನು ಬಳಸುವುದು ವರ್ಣ. ಏಜಿಗೆ ತಕ್ಕಂತೆ ಬೆಳೆಸಿದ ಆಶ್ರಮ ಈಗ ವರ್ಣಾಶ್ರಮ ಪದ್ಧತಿ, ಅದನ್ನೇ ಕರ್ಮಯೋಗ ಆಗುತ್ತದೆ. ಯಾರ ಜೀವದ ಸ್ವಭಾವಕ್ಕೆ ಅನುಗುಣವಾದಂತಹ ಕರ್ಮದ ವಿಧಾನ ಸಾಧನಕ್ಕೆ ಅವಕಾಶ ಪ್ರಾಮಾಣಿಕತೆಯನ್ನು ಅವರು ಮಾಡಿ ಮತ್ತು ಅವರ ವಯಸ್ಸಿಗೆ ತಕ್ಕಂತೆ ಆಗಬೇಕು. ಕೈ ವಯಸ್ಸಿಗೆ ಜೀವ ಸ್ವಭಾವಕ್ಕೆ ತಕ್ಕಂತೆ ಮಾಡುವ ಸಹಜ ಕರ್ಮವೇ ಶಿವ. ಅವರ ಸ್ವಭಾವಕ್ಕೆ ತಕ್ಕಂತೆ ಅವರನ್ನು ಬೆಳೆಯಬೇಕು. ಅದರ ವಿಕಾಸ ಅದಕ್ಕಿದಾಗಿರ್ತಕ್ಕಂಥ ಅದಕ್ಕೆ ಪೂರ್ವವಾದಂತಹ ಕರ್ಮ. ಆ ರೀತಿ ಯಾವ ಕರ್ಮವೇ ನಾನು ಮಾಡಲಿ ಪ್ರಾಮಾಣಿಕತೆಯಿಂದ ಮಾಡಿದಾಗಿ ಮನಸ್ಸು ಗಟ್ಟಿದೆ. ಪ್ರಸಕ್ತ ಸಹ ವಿಶೇಷತೆ ಅವರೇ ನಿಜವಾಗಿಯೂ ಸಾಧನೆಯಲ್ಲಿ ವಿಶೇಷ ವ್ಯಕ್ತಿ ಇರ್ತದೆ. ಯಾಕೆಂದರೆ ಅವರ ಸತ್ತ ಯಾವುದರಲ್ಲಿಯೂ ಅವರು ಇನ್ವಾಲ್ವ್ ಇಟ್ಟಿಲ್ಲ. ಯಾವುದು ನಿಯಂತ್ರಣ ಇದೆ ಮನಸ್ಸಿನಲ್ಲಿ ಒಮ್ಮುಗಿಲ್ಲ, ಮನಸ್ಸಿನ ನಿಯಂತ್ರಣ ಇದೆ. ಆದರೆ ಯಾವುದನ್ನು ಮಾಡುವಂತಹ ಸ್ಥಿತಿಯಲ್ಲಿ ಯಾವುದು ಮಾಡಿಸುತ್ತಾ ಹೇಳಿಸಿಕೊಳ್ಳುವ ಸ್ಥಿತಿ ಇಲ್ಲ. ಅದರಿಂದ ಕರ್ಮಯೋಗದಲ್ಲಿ ತೋರಿಸುವವರು ಏನು ಮಾಡಿಸಿ ಗಟ್ಟಿಯಾಗಿ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿ ಇಂದ್ರಿಯಗಳನ್ನು ಗಟ್ಟಿಯಾಗಿ ಸರಿ ಬಿಟ್ಟವ ಮನಸ್ಸು ಗಟ್ಟಿಯಾಗಿ ಕಡಿಮೆ ಕಡಿಗೆ ಬೇಕು. ಅಂತವರಿಗೆ ವಿಶೇಷತೆ ಅವರು ವಿಶೇಷ ವ್ಯಕ್ತಿಯ ಭಾವನೆ ಬರಬೇಕು, ಸಾಮಾನ್ಯವಾಗಿ ಅಂತವರ ಪ್ರಾಮಾಣಿಕತೆ ಬೇಕು. ಅದೇ ಕೃಷ್ಣ ಮಹತ್ವ ಕರ್ಮಕ್ಕೆ ಕರ್ಮದ ಶರೀರ ಶರೀರದ ಪ್ರಸಿದ್ಧಿಯ ಕರ್ಮದ ಅದರಿಂದ ನಿರ್ಮ ಕರ್ಮಗಳು ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿರತಕ್ಕ ನಿನ್ನ ವಯಸ್ಸಿಗೆ ಅನುಗುಣವಾದ ಆದರೆ ಪ್ರಾಮಾಣಿಕವಾದ ವಿಜ್ಞಾನಕ್ಕೆ ಪೂರಕವಾದ ವರ್ಣಾಶ್ರಮ ಉಚಿತವಾದ ಕರ್ಮ ಉಚಿತ ನಿಯತ ನಿನ್ನ ವರ್ಣ ನಿನ್ನ ಸ್ವಭಾವ ನಿನ್ನ ಆಶ್ರಮ ಅದಕ್ಕೆ ಪೂರಕವಾಗಿರತಕ್ಕಂಥ ಸಾಧನೆಗೆ ಪೂರಕವಾದ ನಿಯತ ಕರ್ಮವನ್ನ ಮಾಡಬೇಕು. ಇದಕ್ಕೆ ಯಾವುದು ನಿಯತ ಕರ್ಮ? ಈಗ ನೀನು ಇವತ್ತು ಕ್ಷತ್ರಿಯರ ಮನುತನದಲ್ಲಿ ಹುಟ್ಟಿ ಈ ದೇಶವನ್ನ ಆಡಳಿತ ಮಾಡತಕ್ಕಂಥ ಒಂದು ಕುಳಿಗಾರನಾಗಿ ನಿಂತಿದ್ದೀಯ. ನಿನಗೆ ನಿಯತ ಕರ್ಮ ಯಾವುದು? ದೇಶದಲ್ಲಿ ಅನ್ಯಾಯ ನಡೆದಾಗ ಅದರ ವಿರುದ್ಧ ಹೋರಾಡುವುದು ನೀನು ಮಾಡಿದ್ರೆ ನಿನ್ನ ನಿಯತ ಕರ್ಮವನ್ನು ತಿರುಬಿಟ್ಟಾಗ ನಿನ್ನ ಸ್ವಭಾವ ಯಾವುದು? ತಪಸ್ಸು ಮಾಡುವಂತಹದ್ದು ನಿನ್ನ ಜೀವ ಸ್ವಭಾವ ಅಲ್ಲ, ಅನ್ಯಾಯದ ವಿರುದ್ಧ ಹೋರಾಡುವುದು ನಿನ್ನ ಜೀವ ಸ್ವಭಾವ. ಅದಕ್ಕೆ ವಿರುದ್ಧವಾಗಿ ತಪಸ್ಸು ಮಾಡುವುದು ಅಂತಂದರೆ ಈ ಆಸಕ್ತಿ ಇರದ ಮಗನಿಗೆ ಪಪ್ಪ ನಾನು ಡಾಕ್ಟರ್ ನೀನು ಡಾಕ್ಟರ್ ಹಾಗೆ ಆಗಬೇಕು ಅಂತ ಹಾಗೆ ಆಯ್ತು. ತಪಸ್ಸು ನಿನ್ನ ಸ್ವಭಾವ ಅಲ್ಲ, ನೀನು ಬೆಳೆದಂತು ನಿನ್ನ ವಾತಾವರಣದಲ್ಲಿ ನಿನ್ನ ಸಹಜವಾದ ಆಸಕ್ತಿ ಅಂತದ್ದು ನೀನು ವಹಿಸಿಕೊಂಡ ಕರ್ತವ್ಯ ಏನು? ಅದಕ್ಕೆ ಸಂಬಂಧಪಟ್ಟ ಕ್ರಮ ನಿಯತ ಕರ್ಮ ಹೋರಾಟ ಅನ್ಯಾಯದ ವಿರುದ್ಧ ಹೋರಾಟ ಅದರಿಂದ ನಿಯತ ಮುಗುರು ಕರ್ಮತ್ವ. ಯಾಕೆಂದ್ರೆ ಕರ್ಮವಾಗುವ ಈಗ ಕರ್ಮ ಕೃಷಿಯ ನಿಷ್ಕ್ರಿಯನಾಗುವುದಕ್ಕಿಂತ ಏನನ್ನಾದರೂ ಮಾಡು, ಏನನ್ನಾದರೂ ಮಾಡು, ನಿಷ್ಕ್ರಿಯನಾಗಬೇಡ. ಏನನ್ನಾದರೂ ಮಾಡುವಾಗ ಯಾವುದು ಬೆಳೆಯುವಾಗ ಆಯ್ಕೆ ಮಾಡಿ ನಿಯಮ ಕುರು ಕರ್ಮತ್ವ ಕರ್ಮಕ್ಷಯ ಕರ್ಮಣ ಗುರು ವಂಶ ಇದನ್ನೇ ಆಚಾರ್ಯರು ಗುರು ವಂಶದ ಕರ್ಮ ನಿಜ ನಿಯತ ನಿಯತ ಕುರು ಕರ್ಮತ್ವ ಅನ್ನುವುದನ್ನೇ ದ್ವಾದಶ ಸ್ತೋತ್ರ ಮೈಕೇಲ್ ಒಂದು ಗುರು ವಂಶದ ಕರ್ಮ ನಿಜ ನಿಯತ ಹರಿ ಮಾಧವಿನ ಪ್ರತಿಯಾಸ ಕಥಂ ಹರಿದೇವ ಪ್ರಭು ಹರಿದೇವ ಗುರು ಹರಿದೇವ ಜಗತ್ಪಿತೃ ಮಂತ್ರಪತಿ ಈ ಶ್ಲೋಕದ ಸಂದೇಶವನ್ನ ಆಚಾರ್ಯರು ಗುರು ವಂಶೋಕ ನೀನು ಕರ್ಮವನ್ನು ಮಾಡು ಅದರಲ್ಲಿ ಏನು ಸಿಕ್ಕಿದ ಅನುಭವಿಸು ಕರ್ಮದ ಫಲವನ್ನ ಪ್ರಾಮಾಣಿಕವಾಗಿ ಅನುಭವಿಸು ಭೋಗವನ್ನು ಭೋಗಿಸುವಂತೆ ಮೋಕ್ಷ ಕರ್ಮದಿಂದ ಏನನ್ನು ಪಡೆಯಿ ಅದನ್ನು ಭೋಗಿಸು ಗುರು ವಂಶೋಕ ಮಾಡು
ಏನು ಮಾಡಿದ್ದೀರಿ ಅದು ಕಳಿಸಿದೆಯೋ ಅದನ್ನು ಭೋಗಿಸು. ಅಂದ್ರೆ ನಿಮಗೆ ನಿಜವಾದ ನಿಜವಾದ ಧರ್ಮವನ್ನು ಮಾಡು, ಸಹಜವಾದಂತಹ ಫಲವನ್ನು ಪಡಿ. ಯಾಕಂದ್ರೆ ಫಲವು ನಿಜ ಆಗಿರಬೇಕು, ಧರ್ಮವು ನಿಜ ಆಗಿರಬೇಕು. ಅಂದ್ರೆ ಧರ್ಮವು ಪ್ರಾಮಾಣಿಕ ಆಗಿರಬೇಕು, ನಿನ್ನ ಸ್ವಭಾವಕ್ಕೆ ಹೋಗುವಂತಹದ್ದಾಗಿರ್ಬೇಕು, ಪ್ರತಿಫಲವು ಪ್ರಾಮಾಣಿಕ ಆಗಿರಬೇಕು. ಕೆಲಸ ಮಾಡಿ ಕೆಲಸ ಮಾಡಿದ್ರೆ ಅದು ಧರ್ಮದ ಫಲ ಅಲ್ಲ, ಅದು ನಿಜ ಫಲ ಅಲ್ಲ. ಅದು ಅಂದ್ರೆ ನಿಜವೇ ತಪ್ಪು ಮುಖ್ಯ. ಅಂದ್ರೆ ಯಾವ ಕರ್ಮ ಮಾಡುವಾಗಲೂ ಕೂಡ ಕರ್ಮದ ಹಿಂದೆ ಅದು ಜ್ಞಾನದ ದಾರಿಯಲ್ಲಿ ಇರಬೇಕು ಅಂತ ಹೇಳಿದ. ಜ್ಞಾನ ಕೊಡುವಂತ ಏನು ಜ್ಞಾನ? ಪರಿವಾದ ವಿನಮ್ರತೆಯ ಸತತ ಭಗವಂತನ ಹೆಚ್ಚಿನ ನೆನಪು ಯಾವಾಗಲೂ ಇರಲಿ. ಭಗವಂತನನ್ನು ನೆನಪಿಸಿಕೊಂಡು ಭಗವಂತನ ಈ ಕರ್ಮವನ್ನು ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾರೆ. ಇದು ಅವರಿಗೆ ಅರ್ಥವಾದ ಯತ್ನವನ್ನು ಯಾಕೆ ಅಂದ್ರೆ ಜಗತ್ತಿನಲ್ಲಿ ದೊಡ್ಡ ಸ್ತೋತ್ರದೇವನು ಹರಿದೇವನ ಅದೊಂದೇ ಭಗವಂತನೊಬ್ಬರು ಹರಿದೇವರು ಹರಿದೇವ ಜಗತ್ತಿನಲ್ಲಿ ಮಾತ್ರವಲ್ಲಿ ಯಾರೇ ನಮ್ಮ ತಂದೆ ತಾಯಿ ನಮಗೆ ಕವಿ ಆಶ್ರೆ ಎಲ್ಲರೂ ಅಂದ್ರೆ ನಾವರನ್ನ ಮಾಡಲು ಕೌಂದರಲ್ಲಿ ಕೊಡಬೇಕು. ಕರ್ಮತ್ವ ಕರ್ಮ ಜಯವೇ ಕಟ್ಪಡುವ ನಾವಿನ ಕರ್ಮ ಮಾಡು. ಇದನ್ನ ನಾನು ಕರ್ಣಕ್ಕೆ ಬಾಲು ಮಾಡುವಲ್ಲಿ ಮಾಡಿದ್ದೇನೆ. ನಿನ್ನ ಬಾಲಿನ ಕರ್ಮ ಮಾಡು, ಒಂದು ಧರ್ಮವನ್ನು ಹರಿಯ ಚರಣಗಳಿಗೂ ತಪ್ಪದಿರಲಿ. ಹರಿಯ ಮಾನದೈವನವು ಹರಿಯ ಗುರು ಆಸರೆಯು ಹರಿಯೊಬ್ಬನೇ ಜನದ ತಾಯಿ ತಪ್ಪಿ ಈ ಹೆಚ್ಚಿನದಿಂದ ಕರ್ಮ ಮಾಡು. ಯಾವ ಕರ್ಮವು ನನಗೆ ಕೃತಕವಾಗುವುದಿಲ್ಲ. ಹಾಗಾದ್ರೆ ನೀನು ಗುರು ಕರ್ಮತ್ವ ಕರ್ಮಚ್ಛಾಯವು ನಿನ್ನ ಕರ್ಮ. ಯಾವ ಕಾರಣಕ್ಕೂ ನಿಷ್ಕ್ರಿಯತೆಯಿಂದ ನಾವು ಕರ್ಮದಲ್ಲಿ ತೊಡಗುವುದು ಶ್ರೇಷ್ಠ. ಅದಕ್ಕಿಂತ ವಿಶೇಷ ವಿಷಯ ಅಂದ್ರೆ ಕಾರ್ಯಕ್ರಮ ನಿಷ್ಕ್ರಿಯವಾಗುವುದಿಲ್ಲ. ನಿಷ್ಕ್ರಿಯತೆಗಿಂತ ಕರ್ಮ ಶ್ರೇಷ್ಠ. ಕರ್ಮದಲ್ಲಿ ಅರಿವು ಕೊಡತಕ್ಕಂಥ ಕರ್ಮ ಅಂದ್ರೆ ಅರಿವು ಶ್ರೇಷ್ಠ. ನಿಷ್ಕ್ರಿಯತೆಯನ್ನು ಯಾಕೆ ಮಾಡಿ ನಿಷ್ಕ್ರಿಯ ಆಗುವುದು ಸಾಧ್ಯ ಇಲ್ಲ ಅಂತ ಹೇಳಿದ್ದ. ನೀನು ಮಾಡುವುದಿಲ್ಲ ಅಂದ್ರೂ ನಿನ್ನ ಪ್ರಕೃತಿ ನಿನ್ನ ಸ್ವಭಾವ ಅದರ ಪ್ರಕಾರ ನಿನ್ನ ಕೆಲಸವನ್ನು ಭಗವಂತ ಮಾಡಿಸ್ತಾರೆ ಅಂತ ನಿನ್ನೆ ಹೇಳಿದ್ದ. ಇವತ್ತು ಇನ್ನೊಂದು ಮಾತು ಹೇಳ್ತಾನೆ, ಶರೀರಯಾತ್ರಾ ಜೊತೆ ನಮ್ಮ ಸಿಕ್ಕೇನ ಕರ್ಮನ ನೀವು ಅಪರೋಕ್ಷ ಜ್ಞಾನದ ಮೇಲೆ ಕರ್ಮದಯ ಅಂತ ಹೇಳ್ತಾರೆ. ಕೆಲವು ಕೃಷ್ಣ ಹೇಳ್ತಾರೆ ಅಪರೋಕ್ಷ ಜ್ಞಾನಿಗಳು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಿಗಳಿಗೆ ಕರ್ಮದಯ ಆದ್ರೆ ಅವರೇನು ಬಾವಿ ಆಗಬೇಕ? ಅಪರೋಕ್ಷ ಜ್ಞಾನ ಬಂತು ಅದೇನು ಕರ್ಮ ಮಾಡಲಾಗಿಲ್ಲ ಅಲ್ಲಪ್ಪ. ನಿನ್ನ ಅಪರೋಕ್ಷ ಜ್ಞಾನ ಬಂದ್ರೆ ನಾನು ಊಟ ಮಾಡ್ತೀಯಲ್ಲೋ. ಕೃಷ್ಣ ಬಹಳ ಸಿಂಪಲ್ ಹೇಳ್ತಾ ಇದ್ದಾರೆ. ಇಷ್ಟು ಪ್ರಾಕ್ಟೀಸ್ ಮಾಡಿ ಕೃಷ್ಣ ವಾಕ್ಯ ಹೇಳ್ತಿರಲಿಲ್ಲ. ನಿನ್ನ ಪರೋಕ್ಷ ಜ್ಞಾನ ಬಂದ್ರೆ ಊಟ ಮಾಡ್ತೀವಿಲ್ಲೋ. ನೀವು ಊಟ ಮಾಡುವುದು ಒಂದು ಕ್ರಿಯೆ ಅನ್ನೋದು ನೆನಪಿಸ್ಕೊತೀನಿ. ಊಟ ಮಾಡುವುದರೆ ಬದುಕುವುದು ಅಂದ್ರೆ ಅಪರೋಕ್ಷ ಜ್ಞಾನ ಬಂದರೆ ಇದು ಬದುಕಲ್ಲ. ಬದುಕುವುದು ಅಂತಂದ್ರೆ ಅವತ್ತು ಏನ್ ಮಾಡ್ತಾನೆ? ಶರೀರ ಯಾತ್ರ ಜೊತೆ ನಿನ್ನ ಶರೀರ ಯಾತ್ರೆ ಅಂದ್ರೆ ಶರೀರ ನಿರ್ವಹಣೆ. ನಿನ್ನ ದೇಹದ ನಿರ್ವಹಣೆ ಕೂಡ ಏನು ಮಾಡಿದೆ ನನಗೆ ಸಾಧ್ಯ ಇಲ್ಲ. ನೀನು ಬದುಕಬೇಕು, ನಿನ್ನ ದೇಹಧಾರಣೆ ಮಾಡಬೇಕು ಅಂತಂದ್ರೆ ಉಸಿರಾಡಬೇಕು, ಓಡಾಡಬೇಕು, ಮಲಗಬೇಕು, ಮುಟ್ಟಬೇಕು, ಮಲಮೂತ್ರ ವಿಸರ್ಜನೆ ಮಾಡಬೇಕು, ಮೈ ಗೋದಾವರಿ ನಿರ್ಧಾರ ಸ್ನಾನ ಮಾಡಬೇಕು. ನಾನು ಅಪರೋಕ್ಷ ಜ್ಞಾನಿ ಸ್ನಾನ ಮಾಡಲಿಲ್ಲ ಅಂತ ಹೇಳ್ತೇನೆ. ಅಪರೋಕ್ಷ ಜ್ಞಾನಿ ಆಗಬೇಕಾಗುತ್ತೆ. ಯಾವುದೇ ನಿನ್ನ ನೀನು ದೇಹ ದೇಹ ಬಂಧ ಅದಕ್ಕೆ ಪುರುಷ ಒಂದು ದೇಹದಲ್ಲಿ ನೀನು ಇರುವಷ್ಟು ಕಾಲ ಜ್ಞಾನಿಯಾದರೂ ಆ ದೇಹಕ್ಕೆ ಬೇಕಾಗಿರ್ತಕ್ಕ ಕ್ರಿಯೆ ಮಾಡಿರಬೇಕು. ನಾನು ನಿಷ್ಕ್ರಿಯ ಕೆಲಸವನ್ನು ಮನೆಯ ಸಾಧ್ಯ ಇಲ್ಲ. ನಿನ್ನ ಶರೀರ ನಿರ್ವಹಣೆ ಸಾಧ್ಯ ಇಲ್ಲ. ಜ್ಞಾನಿಗಳಿಗೆ ಕ್ರಿಯೆ ಇಲ್ಲ ಅಂತಕ್ಕಂಥ ಮಾತನ್ನು ಕೃಷ್ಣ ಎಷ್ಟು ಅಟ್ಯಾಕ್ ಮಾಡ್ತಕ್ಕಂಥ ಏನು ನಿಷ್ಕ್ರಿಯತ್ವ ನಿಜಾಂತ ಪರೋಕ್ಷ ಜ್ಞಾನಿಗಳು ನಿಕ್ಷೇಪನೆ ಯಾಕೆ ಮಾಡುವುದು? ಬಟ್ ಅದಕ್ಕೆ ಯಾವ ಕರ್ಮಕ್ಕೆ ಕೇಳುವ ನಿರೀಕ್ಷೆ ಬೇಡುವುದು? ಜ್ಞಾನಿಗಳು ನಿಕ್ಷೆ ಬೇಡ ನಿಕ್ಷೆ ಯಾಕೆ ಮಾಡುವುದು? ಅದು ಕ್ರಿಯೆ ಅಲ್ವಾ? ಮನುಷ್ಯ ಬದುಕಬೇಕು, ಬದುಕೋದಕ್ಕೋಸ್ಕರ ಕ್ರಿಯಬೇಕು. ಆದರೆ ಬರೀ ಕ್ರಿಯೆ ಬಟ್ಟೆ ತುಂಬುವ ಕ್ರಿಯೆ ಆಗಬಾರದು. ಬೆಳೆ ತುಂಬುವ ಕ್ರಿಯೆ ಆಗಬೇಕು. ಬರೀ ಬಟ್ಟೆ ದೊಡ್ಡಿಸುವ ಪ್ರಾಣಿಯಾಗಿ ಬೇಡ. ತಲೆಗೆ ದೊಡ್ಡಿಸಿಕೋ, ತಲೆ ದೊಡ್ಡಿಸುವುದಕ್ಕೋಸ್ಕರ ಹೋಗೋದು ದೊಡ್ಡಿಸಿಕೋ. ಹೊಟ್ಟೆ ತುಂಬಿಸಿಕೊಳ್ಳಲು ಉಪಯೋಗದಿಂದ ಜ್ಞಾನ ಬೆಳೆಯುವಾಗ ಕ್ರಿಯೆ ಮಾಡು. ಎಲ್ಲ ಕ್ರಿಯೆಗಳು ಒಳಗಿದ್ದು ನಿನ್ನ ಜೀವನದ ನಿರ್ವಹಣೆಗೆ ಬೇಕಾದ ಲೌಕಿಕ ಕ್ರಿಯೆಯನ್ನು ಮಾಡು. ಅಧ್ಯಾತ್ಮ ಯಾವುದು ಅಧ್ಯಾತ್ಮಕ್ಕೆ ವಿರುದ್ಧವಾದ ದಾರಿ